ಕೊತ್ತೂರು ಮಂಜುನಾಥ್ ಚಿಕ್ಕಬಳ್ಳಾಪುರಕ್ಕೆ ಬರಲ್ವಂತೆ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಕೊತ್ತೂರು ಮಂಜುನಾಥ್ ನಿರ್ಧಾರ ಯಾಕೆ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕೊತ್ತೂರು ಮಂಜುನಾಥ್ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರಂತೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಂತೆ ಸುಧಾಕರ್ ವಿರುದ್ಧ ಸ್ಪರ್ಧೆ ಮಾಡಿ ಸುಧಾಕರ್ನ ಸೋಲ್ಸುವಂತ ತಾಕತ್ತು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆದ್ರೆ ಕೊತ್ತೂರು ಮಂಜುನಾಥ್ಗೆ ಆ ತಾಕತ್ತು ಇದೆ ಅನ್ನೋ ಒಂದು ಚರ್ಚೆ ಕಳೆದ ಸಾಕಷ್ಟು ತಿಂಗಳಿಂದ ಆಗ್ತಾ ಇದೆ ಹಿಂದೆ ಕಾಂಗ್ರೆಸ್ನ ಯಾತ್ರೆ ಹೋದಾಗಲೂ ಕೂಡ ಸ್ವತಃ ಅಲ್ಲಿ ಚರ್ಚೆ ಆಗಿತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಒಪ್ಕೊಂಡಿದ್ರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಆದರೆ ಸ್ವತಃ ಕೊತ್ತೂರು ಮಂಜುನಾಥ್ ಚಿಕ್ಕಬಳ್ಳಾಪುರಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ದೂರ ಉಳಿತಾಯಿದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಅನ್ನೋ ಒಂದು ಸಂದೇಶ ಈಗ ಕಾರ್ಯಕರ್ತರಿಗೆ ಜೊತೆಗೆ ಅವರ ಒಂದು ಅಭಿಮಾನಿಗಳಿಗೆ ವ್ಯಕ್ತ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ನಾನು ಹೋಗಲ್ಲ ಚಿಕ್ಕಬಳ್ಳಾಪುರಕ್ಕೆ ಅಂತ ಸೊ ಇನ್ನೂ ಅವರ ಒಂದು ಜಾತಿ ವಿಚಾರವಾದ ಕೇಸು ಕೋರ್ಟಲ್ಲೇ ಇದೆ ಇನ್ನೂ ಇತ್ಯರ್ಥ ಆಗಿಲ್ಲ ಚುನಾವಣೆ ವೇಳೆಗೆ ಏನಾದರೂ ಇತ್ಯರ್ಥ ಆದರೆ ಇಂದಿನ ತಮ್ಮ ಕಾನ್ಸ್ಟಿಟೇಷನ್ ನಿಂತ್ಕೊಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಥವಾ ಅವರ ಕುಟುಂಬದಿಂದಲೇ ಬೇರೆಯವ್ರನ್ನ ನಿಲ್ಲಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಯಾಕಂದರೆ ಇವ್ರದ್ದು ಜಾತಿ ಪ್ರಮಾಣ ಪತ್ರ ಲೆಕ್ಕಾಚಾರ ಇವ್ರದ್ದು ಮಾತ್ರ ದೊಡ್ಡ ಮಟ್ಟದ ವಿವಾದ ಆಗಿ ಕೋರ್ಟ್ಗೆ ಹೋಗಿದೆ ಬಟ್ ಇವ್ರ ಕುಟುಂಬದಲ್ಲಿ ಯಾವುದೇ ರೀತಿಯ ವಿವಾದ ಆಗಿಲ್ಲ ಅದು ಜಾತಿ ವಿಚಾರವಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ ಹೀಗಾಗಿ ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಡಿಸುವಂಥ ಪ್ರಯತ್ನ ಆಗ್ತಾ ಇದೆ ಹೀಗಾಗಿ ಚಿಕ್ಕಬಳ್ಳಾಪುರ ಕಡೆ ಬರೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಏನಾದರೂ ಆಗಲೇಪ್ಪ ಅಂದ್ಬಿಟ್ಟು ಫುಲ್ ಖುಷಿಯಾಗಿದ್ದಾರೆ ಯಾರು ಸುಧಾಕರ್ ಅವರು ಬಿ ಜೆ ಪಿಯಿಂದ ಜೆಡಿ ಎಸ್ ನ ಬಚ್ಚೇಗೌಡರ ಅಭ್ಯರ್ಥಿ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕಾಂಗ್ರೆಸ್ನ ಯಾರು ಅನ್ನೋ ಒಂದು ಗೊಂದಲ ಇದೆ ಈ ಗೊಂದಲದಲ್ಲೇ ಕಾಂಗ್ರೆಸ್ ಫೈಟ್ ಮಾಡ್ತಾ ಇದೆ ನಾನು ಆರಾಮಾಗಿ ಗೆಲ್ಲಬಹುದು ಲೆಕ್ಕಾಚಾರ ಶಿವ ಕೊತ್ನೂರು ಮಂಜುನಾಥ್ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಒಂದ್ ರೀತಿ ದೊಡ್ಡ ಮಟ್ಟದ ಫೈಟ್ ಕಾಣಬಹುದು ಸುಧಾಕರ್ ವರ್ಸಸ್ ಕೊತ್ತೂರು ಮಂಜುನಾಥ್ ಮಾಡಿದ್ವಿ ಚರ್ಚೆ ಆಗ್ತಾ ಈಗ ನೋಡ್ತಾ ಇದೆ ನಾನು ಇಲ್ಲ ಹೈಕಮಾಂಡ್ ಹೇಳುತ್ತೆ ಅಂತ ಅವ್ರ ಹಿಂದೆ ಆಗ್ತದೆ ಗೊತ್ತಾ ಅವ್ರವ್ರ ಊರಲ್ಲಿ ಅವ್ರ ಹುಲಿ ಮುಳುಬಾಗ್ಲಲ್ಲಿ ಕೊತ್ತೂರ್ ಮಂಜುನಾಥ್ ಹುಲಿ ಕೋಲಾರಕ್ಕೆ ಬಂದ್ರು ಸ್ವಲ್ಪ ಓಕೆ ಅದೊಂದು ದಾಟಿ ಹಾ ಆ ಚಿಕ್ಕಬಳ್ಳಾಕೊಬ್ಬರಕ್ಕೂ ಬಂದು ರಾಜಕಾರಣ ಮಾಡೋಕಾಗಲ್ಲ ಈಗ ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ ಮದ್ದೂರಲ್ಲಿ ಎಲೆಕ್ಷನ್ ನಿಂತ್ಕೋಬಹುದು ನಾನು ಮದ್ದೂರ್ ನಮ್ಮೂರು ನಮ್ ಕ್ಷೇತ್ರ ಅಲ್ಲ ಮುಂದ್ ಚುನಾವಣೆ ಇಲ್ಲದೆ ಏನಂತೆ ಮುಂದಿನ ದಿನ ನೋಡೋಣ ಅದಲ್ಲ ಆಮೇಲೆ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಸುಮ್ ಸುಮ್ ಈಗ ಈಗ ಮ್ಯಾಟ್ರಿಗ್ ಬರ್ತೀನಿ ಮದ್ದೂರಲ್ಲಿ ನಾನು ಚುನಾವಣೆ ನಿಂತ್ಕೋಬೇಕು ನಮ್ಮೂರದು ನಾನು ಹೋಗ್ಬಿಟ್ಟು ಶ್ರೀರಂಗಪಟ್ಟಣಕ್ಕೂ ಬೇರೆ ಕಡೆಗೆ ಹೋದ್ರೆ ಏಯ್ ಓಡು ಓಡು ಅಂತ ಓಡಿಸ್ತಾರೆ ನೀನ್ ಯಾಕೆ ಬಂದಿದ್ದೀ ಇಲ್ಲಿಂದ ಅಂತ ಹಂಗೆ ಸಪೋರ್ಟ್ ಸಿಗಲ್ಲ ಅಲ್ಲಿ ಏ ಸ್ಥಳೀಯ ಅಂತಾರೆ ಕೊತ್ತೂರ್ ಮಂಜುನಾಥ್ ಕತ್ತರ ಆತಂಕ ಬಟ್ ಸುಧಾಕರ್ ಅಲ್ಲಿರೋದು ಸುಧಾಕರ್ ಸಾಮಾನ್ಯದ ಮನುಷ್ಯ ಏನಲ್ಲ ಇಲ್ಲ ಹಂಗೆ ಡಿ ಕೆ ಸುರೇಶ್ ಡಿ ಕೆ ಅವರು ಅಪೋಸಿಷನ್ ಕೊಂಡ್ಕತ್ತರಲ್ಲ ನಂಗೆಲ್ಲ ಅಪೋಷನ್ ಸುಧಾಕರ್ ಕೊಂಡ್ಕೋ ಬಿಡ್ತಾರೆ ಅದೇ ತರ ಚುನಾವಣಾ ತಂತ್ರಗಾರಿಕೆ ಅದನ್ನ ತಂತ್ರಗಾರ ಅಂತ ನಾವು ಕೊಂಡ್ಕೊಳ್ಳೋದು ಎಲೆಕ್ಷನ್ ಅಲ್ಲಿ ಏನ್ ಬೇಕು ಎಲೆಕ್ಷನ್ ಮಾಡೋ ತಂತ್ರಗಾರಿಕೆ ಕೊತ್ತೂರು ಮಂಜುನಾಥ್ ಇದೆ ಹಿಂದೆ ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಚ್ ನಾಗೇಶ್ ಕೇವಲ ಐದಿನಿಂದ ಅನೌನ್ಸ್ ಮಾಡಿಸಿ ಗೆಲ್ಸಂತ ಒಂದು ತಾಕತ್ತು ಕೊತ್ತೂರು ಮಂಜುನಾಥ್ಗೆ ಅದೇ ತಾನೇ ಅಭ್ಯರ್ಥಿ ಆದರೆ ಚಿಕ್ಕಬಳ್ಳಾಪುರಕ್ಕೆ ಏನು ಸುಧಾಕರ್ ಕೊಂಡ್ಕೊಂಡಿದ್ದಾರೆ ತಂತ್ರಗಾರಿಕೆ ಅಂತ ಲೆಕ್ಕಾಚಾರ ಇದೆಯಲ್ಲ ಅದನ್ನೆಲ್ಲ ಉಲ್ಟಾ ಮಾಡೋ ತಾಕತ್ತು ಕುತ್ತೂರ್ ಇದೆ ಕಳ್ಸಿಬಿಡೋಣ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಆಗಿದೆ ನಮ್ಮೂರ ಕೆರೆಯಲ್ಲಿ ಎಲ್ಲಿ ಆಳ ಐತೆ ಎಲ್ಲಿ ಕಲ್ಲ ಐತೆ ಎಲ್ಲಿ ಬದಿ ಐತೆ ಎಲ್ಲಿ ಸತ್ತೆ ಅಂತ ಅನ್ ನಾನು ನೀಜಾಡ್ತೀನಿ ಬೇರೆ ಊರ್ ಕೆರೆಗೆ ಹೋದಾಗ ರೇಸಲ್ಲಿ ಹಿಂಗೆ ಬೇಗ ಹೋಗಕ್ಕಾಗಲ್ಲ ಕಷ್ಟ ಆಯ್ತದ ಹಾಗೆ ಮುಳುಬಾಗ್ಲಲ್ಲಿ ಮುಳುಗೆದ್ದಿದ್ದು ಕೊತ್ತೂರ್ ಮಂಜುನಾಥ್ ಗೊತ್ತು ಊರೂರು ಊರು ಗಲ್ಲಿ ಗಲ್ಲಿ ಓಟರ್ ಕತೆ ಗೊತ್ತು ಬಟ್ ಕೊತ್ತೂರ್ ಮಂಜುನಾಥ್ ಕೇ ಚಿಕ್ಕಾಪುರ ಹಾಗಾಗಿಲ್ಲ ಅರ್ಥ ಮರ್ಯಾದಿ ಇದೆ ನಾನು ಗೆದ್ದಿದ್ದೆ ನಾನು ಗೆಲ್ಸಿದ್ದೆಲ್ಸಿದ್ದೆ ಮುಖಾಡೆ ಮಲ್ಕ ಬಿಡ್ರೆ ಬೇಡ ನಾನ್ ಎಮ್ ಎಲ್ ಸಿ ಆಗೋಣ ಆಮೇಲೆ ಸೋಲ್ ಇದೆಯಲ್ಲ ನಮ್ಮ ಗರ್ವವನ್ನ ಸಾಯಿಸಿ ಬಿಡುತ್ತೆ ಇದ್ ಮಾಡ್ಬಿಡುತ್ತೆ ಅದಕ್ಕೆ ಹೇಳಿದ್ ನಾನು

ಎಮ್ ಎಸ್ ರಾಮಯ್ಯ ಫ್ಯಾಮಿಲಿ ತುಂಬಾ ದೊಡ್ಡ ಫ್ಯಾಮಿಲಿ ಸ್ಟ್ರಾಂಗ್ ಫ್ಯಾಮಿಲಿ ಅವ್ರಿಗೆ ಸುಧಾಕರ್ ಎಲ್ಲ ಏನೋ ತೊಂದರೆ ಮಾಡೋಕೆ ಸಾಧ್ಯ ಇಲ್ಲ ಅಲ್ಲ ಸಿ ನಾ ನಾವು ನಾವೆಲ್ಲರೂ ಹಂಗೆ ಅಂದ್ಕೊಂಡಿದ್ದಾರೆ ಬಟ್ ಒಳಗಡೆ ಏನಾಗಿರುತ್ತೆ ಯಾರಿಗೂ ಗೊತ್ತು ಆ ಇದೆ ಮತ್ತೆ ಚರ್ಚೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ರಾತ್ರಿ ಆ ಚರ್ಚೆ ಆಗ್ತಾ ಇದೆ ನನಗೇನಾರ ಈ ರಕ್ಷಾ ರಾಮಯ್ಯ ಟೈಪ್ ಬ್ಯಾ ಫಿನಾನ್ಸ್ ಬ್ಯಾಕಪ್ ಇದ್ದಿದ್ರೆ ಇಡೀ ರಾಜ್ಯಾದ್ಯಂತ ಸಂಘಟನೆ ಹೋಗ್ಬಿಟ್ಟು ಯಾವ್ದು ಹೊಸ ಪಾರ್ಟಿ ಕಟ್ಬಿಡ್ತಿದೆ ಗ್ಯಾರಂಟಿ ಅಷ್ಟು ದುಡ್ಡಿದ್ರೆ ನಾನು ಮಧುರ್ಗೆ ಮೇಲೆ ನೆಕ್ಸ್ಟ್ ಇದ್ದಿದ್ರೆ ಅಷ್ಟು ಅವಕಾಶ ಇದ್ದಿದ್ರೆ ಈಸಿಯಾಗಿ ಜನಗಳಿಗೆ ಸಂಪರ್ಕ ಮಾಡಿ ಜನಗಳಿಗೆ ಹೆಲ್ಪ್ ಮಾಡಿ ಜನಗಳ ಮನಸ್ಸನ್ನ ಗೆದ್ದು ಆಮೇಲೆ ಚುನಾವಣೆ ಆಗಿಲ್ಲ ಅದು ಮಾಡ್ತಿದ್ದೆ ನಾನು ನಮ್ ತವಿಲ್ವಲ್ಲ ಹಾಗಾಗಿ ರಕ್ಷಾರಾಮಯ್ಯಂಗಿರುವಂತ ಹಣಬಲ ಮದ್ದೂರಿನ ಆಗ್ಲೇ ಗಲ್ಲಿ ಎಲ್ಲ ಗೊತ್ತಲ್ವಾ ಈಗ ಚಿಕ್ಕ ಮುಗಿಸ್ಬಿಡಿನ ಗೊತ್ತಿಲ್ಲ ಬರ್ತಾ ಇಲ್ಲ ಅಷ್ಟೇ ಸುಧಾಕರ್ ಸೊ ಓಕೆ ಸುಧಾಕರ್ನ ಯಾರು ಬಂದ್ರೆ ಸೋಲ್ಸ್ಬಹುದು ಸುಧಾಕರ್ ಸೋಲ್ಸಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕುಮಾರ್ ಸ್ವಾಮಿ ಇವ್ರಾರ ಬಂದ್ರೆ ಸಾಧ್ಯ ಯಾಕೆ ಅವ್ರನ್ನ ಹೇಳ್ತಿದಿರ ನೀವು ಅದೇ ಪ್ರಭಾವಿ ಕ್ಯಾನಿಡ್ ಬೇಕಲ್ಲ ಸಿದ್ದರಾಮಯ್ಯ ಕೋಲಾರ್ಕ್ ಹೋಗ್ ಹುಡುಕ್ತಾವ್ರೆ ಅದ್ರ ಬದ್ಲು ಇಲ್ಲಿಗಾರ ಬಂದ್ರೆ ಆಯ್ತದಲ್ಲ ಇಲ್ಲಿ ಒಕ್ನಿ ರೋಟ್ ಜಾಸ್ತಿ ಇದೆ ಮತ್ತೆ ಇನ್ನು ಯಾಕಪ್ಪಾ ಪ್ರಾಬ್ಲಮ್ ಇಲ್ಲ ಅಲ್ಲಿಗ್ ಹೋಗೋದ್ರ ಬದು ಸಿದ್ದರಾಮಯ್ಯ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದ್ ಇನ್ನೂ ಹತ್ರ ಅಲ್ಲ ಬರೋದರಿಂದ ಬರ್ಬೋದಾಗಿತ್ತು ಹಾ ಆರಾಮಾಗಿ ಏರ್ಪೋರ್ಟ್ ರೋಡ್ ರಿಂಗ್ ಹೋಗಿರ ಚಿಕ್ಬಳ್ಳಾಪುರಕ್ಕೆ ಹೋಗೋದಿತ್ತು ಅದ್ಯಾಕೋ ಕಣೆ ಇಲ್ಲಿ ನೋಡೋಣ ಸುಧಾಕರ್ ಶಿಷ್ಯ ಬೇರೆ ಅರಿವು ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸೋಲಕ್ಕೆ ಯಾರಿಂದ ಸಾಧ್ಯ ಸಿದ್ದರಾಮಯ್ಯವರ ಕುಮಾರಸ್ವಾಮಿ ಅವರ ಡಿ ಕೆ ಶಿವಕುಮಾರ್ ಅವರು ಯಾರು ಕೈಲಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಸರ್ಕಾರ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮಗೊಂದು ಕಳಕಳಿ ಇದೆ ಹೇಳಿ ಒಳ್ಳೆ ಅಭ್ಯರ್ಥಿಗಳಿಗೆ ವೋಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿ ಯಾರೇ ಆಗಿರಲಿ ಯಾವ ಪಕ್ಷ ಜಾತಿ ಧರ್ಮ ಇದು ಯಾವುದು ಕೂಡ ಯಾರಪ್ಪ ಯೋಗ್ಯರು ನಿಮಗೆ ಇರ್ತಕ್ಕಂಥ ಲಿಸ್ಟಲ್ಲಿ ಒಂದು ಐದು ಜನ ಆರು ಜನ ಹತ್ತು ಜನ ಇರ್ತಾರೆ ಯಾರು ಬೆಸ್ಟು ಯಾರು ಗೆದ್ದರೆ ನಮ್ಮ ಕಾನ್ಸ್ಟೆನ್ಸಿಗೆ ನಮ್ಮ ಜನಗಳಿಗೆ ನಮಗೆ ಪ್ರಯೋಜನ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಅವ್ರಿಗೆ ಓಟ್ ಹಾಕಿ ಗೆಲ್ಸಿ ಅಷ್ಟೇ ಅರ್ಹತೆ ಇರಬೇಕು ಯೋಗ್ಯತೆ ಇರಬೇಕು ಅಂಥವ್ರಿಗೆ ಓಟ್ ಹಾಕಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ